ಎಲ್ರಿಗೂ ನಮಸ್ಕಾರ ಸ್ಕೂಲ್ ಆಫೀಸ್ ಕಾಲೇಜಸ್ ಎಲ್ಲ ಓಪನ್ ಆಗಿದೆ ಅಲ್ವಾ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಬೆಳಗ್ಗೆ ತಿಂಡಿಗೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಲಂಚ್ ಬಾಕ್ಸ್ಗೆ ಉಪಯೋಗ ಆಗೋಂಗೆ ಒಂದು ಹೆಲ್ದಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಪಲಾವ್ ರೆಸಿಪಿ ಅದ್ರ ಜೊತೆಗೆ ಮೊಸರು ಪಚಡಿ ಮಾಡೋದು ನೋಡೋಣ ನಾನಿಲ್ಲಿ ಎರಡು ಕಪ್ನಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ ದೊನ್ನೆ ಬಿರಿಯಾನಿಗೆ ಹಾಕ್ತಾರಲ್ಲ ಆ ರೈಸ್ ಶಾರ್ಟ್ ಇರುತ್ತೆ ಹಾಗೆ ಇಡ್ಲಿ ರೈಸ್ ಥರ ಇರುತ್ತೆ ನೋಡೋಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮನೇಲ್ಲಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ದಿನ ಊಟಕ್ಕೆ ಬಳಸ್ತೀರಲ್ಲ ಆ ಊಟದ ಅಕ್ಕಿಲಿ ಕೂಡ ಮಾಡ್ಕೋಬೋದು ಎರಡು ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿಟ್ಕೋಬೇಕು ನೆನೆ ಇಟ್ಬಿಟ್ಟು ನೀವು ಬೇರೆ ಕಟ್ ಮಾಡ್ಕೊಳ್ಳೋದಿರ್ಬೋದು ಒಗ್ಗರಣೆಗೆ ಹಾಕೊಳ್ಳೋದು ಮಾಡ್ಕೋಬೋದು ಯಾವಾಗ ಪಲಾವ್ ಮಾಡಕ್ಕೆ ಶುರು ಮಾಡ್ತೀವಿ ಆವಾಗ ನೆನೆಸಿದ್ರೂ ಸಾಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಂಗೆ ನೀರು ಹಾಕೋಬೇಕು ನಾನಿಲ್ಲಿ ನಾಲ್ಕು ಗ್ಲಾಸು ಜೊತೆಗೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗಾದರೆ ಸಾಫ್ಟಾಗಿರುತ್ತೆ ಮಸಾಲೆಗೆ ಒಂದು ಇಡಿಯಷ್ಟು ಈರುಳ್ಳಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಇಡಿ ಶುಂಠಿ ಒಂದು ಒಂದಿಡಿಯಷ್ಟು ಹಸಿಮೆಣ್ಸಿನ್ಕಾಯಿ ಒಂದೊಂದು ಇಡಿ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಎರಡು ಸಮನಾಗಿ ಹಾಕೋಬೇಕು ಪಲಾವ್ ಅಳತೆಗೆ ಅವಾಗೆ ರುಚಿ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಗೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ನೀರು ಹಾಕೊಳ್ದಂಗೆ ದಪ್ ತಪ್ಪಾಗಿ ರುಬ್ಕೊಳ್ಳಿ ಮನೇಲೆಲ್ಲ ಇಷ್ಟಪಡೋದಾದರೆ ಇದಕ್ಕೆ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಬೋದು ಪ್ಲೈನ್ ಇರುತ್ತಲ್ಲ ಪಲಾವು ನಾನಿಲ್ಲಿ ಒಂದು ಕಪ್ನಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಕುದಿಯ ನೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಒಂದು ಮೂರು ನಾಲ್ಕು ನಾಲ್ಕು ನಿಮಿಷ ಆದಮೇಲೆ ಇದನ್ನು ಡ್ರೈನ್ ಮಾಡಿಕೊಂಡು ಪೂರ್ತಿ ತಣ್ಣಗಾದಮೇಲೆ ನೀರೆಲ್ಲ ಹಿಂಡುಬಿಟ್ಟು ಹಾಕೋಬೇಕು ಪಲಾವ್ಗೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಪ್ಯಾನ್ನಲ್ಲಿ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಹಾಗೆ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಲವಂಗ ಎಲ್ಲ ಹಾಕಿ ಫ್ರೈ ಆದಮೇಲೆ ಮೂರು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಜಸ್ಟ್ ಕಲರ್ ಲೈಟ್ ಕಲರ್ ಆಗಬೇಕಷ್ಟೆ ತುಂಬ ಕೆಂಪುಗ ಮಾಡೋಕ್ಕೆ ಹೋಗ್ಬೇಡಿ ಲೈಟ್ ಕಲರ್ ಆದಮೇಲೆ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಮುರಿದಿಟ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಚಾಕುನಲ್ಲಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಸೊಪ್ಪನ್ನ ಹಸಿ ಹಸಿ ಇದ್ದಂಗೆ ನೀವು ಮಸಾಲೆ ಹಾಕಿದ್ರೆ ಪಲಾವ್ ಅಷ್ಟು ಚೆನ್ನಾಗಾಗಲ್ಲ ಮೆಂ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಘಮ ಅನ್ನತ್ತೆ ಫುಲ್ಲು ಎಣ್ಣೆ ಬಿಡ್ಕೊಳ್ಳುತ್ತೆ ಇದರಲ್ಲಿ ಅಂಥ ನೀರೆಲ್ಲ ಬಿಟ್ಟು ಮತ್ತು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಪುದೀನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಕಡ್ಡಿ ಹಾಕ್ಕೊಂಡು ಸಾಕು ತುಂಬ ಅದರದೇ ಫ್ಲೇವರ್ ಆಗುತ್ತೆ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ನಾಲ್ಕು ನಿಮಿಷನಾರು ಹುರ್ಕೊಳ್ಳಿ ನೋಡಿ ಈ ಥರ ಫುಲ್ಲು ಎಣ್ಣೆ ಬಿಡಬೇಕು ಮೆಂತ್ಯ ಸೊಪ್ಪಲ್ಲಿರೋ ಅಂಥ ನೀರೆಲ್ಲ ಬಿಟ್ಟು ಈ ಥರ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ನಿಮಗೆ ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಈರುಳ್ಳಿನೂ ಅಷ್ಟೇ ತುಂಬ ಕೆಂಪುಗಾಗಂಗೆ ಮಾಡ್ಕೋಬಾರ್ದು ಲೈಟಾಗಿ ಪಿಂಕ್ ಕಲರ್ ಆಗೋವರೆಗೂ ಹುರ್ಕೊಂಡ್ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋಬೇಕು ನೋಡಿ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಗಟ್ಟಿಗೆ ಈ ಥರ ದಪ್ಪ ದಪ್ಪ್ದಾಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನೀವು ಒರಳು ಕಲ್ಲಿದ್ದರೆ ಕುಟ್ಬಿಟ್ಟು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇದನ್ನು ಹಾಕ್ಕೊಂಡು ಎಲ್ಲ ಹಸಿದ ರುಬ್ಬಿರ್ತೀವಲ್ಲ ಜಸ್ಟ್ ಒಂದು ನಿಮಿಷ ಸಣ್ಣೂರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಒನ್ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ ಪೂರ್ತಿ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದಿಡಿ ಹಸಿ ಮೆಣ್ಸಿನ್ಕಾಯ ಸಾಕು ಈ ಕ್ವಾಂಟಿಟಿ ಪಲಾವ್ಗೆ ಸ್ವಲ್ಪ ಹುರ್ಕೊಂಡ್ಮೇಲೆ ಎರಡು ಟೊಮೆಟೊ ಹಾಗೆ ಇಡಿಯಷ್ಟು ಸಬ್ಸಿಗೆ ಸೊಪ್ಪು ಹಾಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಅಷ್ಟನ್ನೇ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ನಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಸೋಯಾ ಚಿಂಕ್ಸ್ನ ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಡು ಹಿಂಡುಬಿಟ್ಟು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೀರಿದ್ರೆ ನೀರು ಬಿಟ್ಕೊಂಡ್ಬಿಡತ್ತೆ ನೀರೆಲ್ಲ ಚೆನ್ನಾಗಿ ಹಿಂಡುಬಿಟ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಇದು ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹಸಿ ಬಟಾಣಿ ಸೀಸನ್ ಇಲ್ಲ ಅಂದರೆ ನೀವು ಒಣಗಿದ ಬಟಾಣಿನೇ ರಾತ್ರಿ ನೆನೆಸಿಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಇದಕ್ಕೆ ಹಾಕೊಂಡು ಮಾಡ್ಕೊಬೋದು ಒಣಗಿದ ಬಟಾಣಿಲಿ ಮಾಡಿದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕಾಯಿಸಿರ ಅಂತ ನೀರನ್ನ ಇದ್ದೀನಿ ಕಾಯ್ಸಿರ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿ ಹದವಾಗಿರಬೇಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದಿರಬೇಕು ಅಕ್ಕಿ ಹಾಕಿದ್ಮೇಲೆ ಅದು ಕರೆಕ್ಟ್ ಆಗುತ್ತೆ ಸೊ ನೋಡಿಕೊಂಡು ಬೇಕು ಅಂದರೆ ಉಪ್ಪು ಖಾರ ಬೇಕಿದ್ರೆ ಹಾಕ್ಕೊಂಡು ನೆನೆಸಿರೋ ಅಂಥ ಅಕ್ಕಿನ ಹಾಕ್ಕೊಳ್ಳಿ ಇದು ನೀರು ಕುದಿವಾಗ ಚೆನ್ನಾಗಿ ನೀರು ಕುದಿಯುವಾಗ ಅಕ್ಕಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡಿ ಅದು ಅಕ್ಕಿ ಮತ್ತು ಮಸಾಲೆ ಎಲ್ಲ ಹೊಂದ್ಕೋಬೇಕು ಮೇಲ್ ನೀರಿದ್ದು ತಳದಲ್ಲಿ ಅಕ್ಕಿ ಇದ್ದರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಂಬಿಡುತ್ತೆ ಕರೆಕ್ಟಾಗಿ ಒಂದು ಸಮ ಬೇಯಲ್ಲ ಸೊ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇದಕ್ಕೆ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣಿನ ರಸ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಹುಳಿ ಟೊಮೆಟೊ ಹಾಕೊಂಡಿದ್ದೆ ಸಣ್ಣ ಸಣ್ಣದು ಸೊ ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ಒಂದು ಸಮ ಎಲ್ಲದೂ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಶಲ್ ಕೂಗಿಸ್ಕೊಳ್ಳಿ ಅಕ್ಕಿ ನೆನೆಸಿರ್ತೀವಲ್ಲ ಸಾಕು ಒಂದು ವಿಷಲ್ ಕೂಗ್ಸಿದ್ಮೇಲೆ ಉರಿನ ಪೂರ್ತಿ ಸಣ್ಣಗಿಟ್ಕೋಬೇಕು ಸಣ್ಣಗೆ ಇಟ್ಕೊಂಡು ಒಂದು ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಮಾಡಿ ಉದುದ್ರಾಗಿ ಚೆನ್ನಾಗುತ್ತೆ ಅಷ್ಟರಲ್ಲಿ ಮೊಸರು ಹುಳಿ ಮಾಡ್ಕೊಂಬೇಡೋಣ ಇದಕ್ಕೆ ಎರಡು ಈರುಳ್ಳಿ ಅರ್ಧ ಸೌತೆಕಾಯಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಎಲ್ಲದನ್ನು ಈ ಥರ ಸಣ್ಣಗೆ ಹೆಚ್ಕೊಳ್ಳಿ ಹುಳಿ ಟೊಮೆಟೊ ಆದರೆ ಒಳಗಡೆ ತಿರುಳನ್ನ ತೆಗೆದುಬಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಸೌತೆಕಾಯು ಅಷ್ಟೇ ತುಂಬ ಬಲ್ತಿದ್ರೆ ತಿರುಳೆಲ್ಲ ತೆಗೆದುಬಿಟ್ಟು ಮೇಲ್ಗಡೆಗೆ ಮಾತ್ರ ಕಟ್ ಮಾಡ್ಕೊಳ್ಳಿ ನಾನು ಸಿಪ್ಪೆ ತೆಗ್ದಿಲ್ಲ ಸೌತೆಕಾಯಿದು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಇದ್ದೀನಿ ಕಡ್ದಾರು ಹಾಕೋಬೋದು ಅಥವಾ ಮೊಸರು ಹಾಗೆ ಇಷ್ಟ ಅಂದರೆ ಈ ಥರನೇ ಮೊಸರು ಹಾಕ್ಕೊಂಡು ಇದಕ್ಕೆ ಸೇಂದಾ ನಮಕ್ ಹಾಕೊತಾ ಇದ್ದೀನಿ ಪಿಂಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಲಾಯ್ಡ್ ಮಾಡುವಾಗ ಯಾವುದು ಕುಕ್ ಮಾಡ್ದಿರ ಅಂತ ಅಡುಗೆಗೆಲ್ಲ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ ಒಳ್ಳೆಯದು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಸರುಳ್ಳಿ ರೆಡಿ ಆಗುತ್ತೆ ಪಲಾವ್ ಅಷ್ಟೇ ಒಂದು ವಿಷ ಆಗಿ ಪೂರ್ತಿ ತಣ್ಣಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತೆಗೀರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೋಯಾ ಚಂಕ್ಸ್ನ ಬೇಕು ಅಂದರೆ ಹಾಕೊಳ್ಳಿ ಬಟ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸು ಕೊಟ್ಟರು ಹೊಟ್ಟೆ ತುಂಬ್ದಂಗೆ ಇರುತ್ತೆ ಬರೋವರೆಗು ಹೊಟ್ಟೆ ಹಶ್ವಾಗಲ್ಲ ಸ್ಕೂಲಿಂದ ಬರೋವರೆಗು ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ ತುಂಬ ಜನ ಕೆಳಗಡೆ ಒತ್ತದಂಗೆ ಆಗುತ್ತೆ ಅಂತಾರೆ ಕರೆಕ್ಟಾಗಿ ನೀವು ಅಕ್ಕಿಗೆ ಅಳತೆ ನೀರು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಹಾಗೆ ಒಂದು ವಿಷಲ್ ಕೂಗಿಸ್ಕೋಬೇಕು ಕುಕ್ಕರ್ ಒಂದೊಂದು ಸಲ ಚೆನ್ನಾಗಿಲ್ಲ ಅಂದ್ರೂ ಆ ಸರಿ ಇಲ್ಲ ಹಾಳಾಗಿದ್ರೆ ಇಲ್ಲ ತುಂಬ ಹಳೆಯದಾಗಿದ್ರು ಕೂಡ ತಳ ಹತ್ತತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಬೇಸಿಗೆಗಾಲದಲ್ಲಿ ಮೆಂತ್ಯ ಸೊಪ್ಪು ತುಂಬಾ ತಂಪು ಈ ಥರ ನೀವು ಪಲಾವ್ ಮಾಡಿಕೊಟ್ರಂತೂ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೋಷ್ಟನೇ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮೊಸರು ಮಾತ್ರ ಫ್ರೆಶ್ ಆಗಿರೋ ಮೊಸರು ಹಾಕೊಳ್ಳಿ ಮಧ್ಯಾಹ್ನನೂ ನೀವು ತೊಗೊಂಡೋಗ್ಬೇಕು ಅಂದರೆ ಆದರೆ ಅಷ್ಟು ಚೆನ್ನಾಗಲ್ಲ ಸೊ ನೋಡಿದ್ರಲ್ವಾ ಸುಲಭವಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತೇಳಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿಬೇಷ್ಟು ನಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು